ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ಆದಂತಹ ರಾಗಿ ರೊಟ್ಟಿಯನ್ನು ತುಂಬ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಅದಕ್ಕೆ ನಾನು ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಕೆಲವೊಂದಷ್ಟು ತರಕಾರಿಗಳನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಸೌತೆಕಾಯಿ, ಹಾಗೆ ಸ್ವಲ್ಪ ತುರಿದಿರುವಂತಹ ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ನಾವೀಗ ರಾಗಿ ಹಿಟ್ಟಿನೊಟ್ಟಿಗೆ ಸೇರಿಸ್ಕೊಳ್ಳೋಣ. ನಾವು ತರಕಾರಿಯನ್ನು ಈ ರೀತಿ ತುರಿದು ಸೇರಿಸ್ಕೊಳ್ಳೋದ್ರಿಂದ ರೊಟ್ಟಿಯನ್ನು ತಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1 ಚಮಚದಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮನ್ನು ಸೇರಿಸೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ 1/2 ಚಮಚದಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಮೊದಲಿಗೆ ಇವೆಲ್ಲವನ್ನು ನಾವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ತರಕಾರಿಯಲ್ಲಿರುವಂತಹ ನೀರಿನಂಶವು ಕೂಡ ಬಿಟ್ಕೊಳ್ಳುತ್ತೆ. ತದನಂತರ ನಾವು ನೋಡಿಕೊಂಡು ನೀರನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಳ್ತಾ ಹಿಟ್ಟನ್ನು ನಾವು ಕಲಸ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾವು ನೀರನ್ನು ಹಾಕ್ಕೊಂಡ್ಬಿಟ್ರೆ ಹಿಟ್ಟು ತೆಳುವಾಗುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಂಡು ನೋಡಿ ಈ ಹದದಲ್ಲಿ ಸಾಫ್ಟಾಗಿ ನಾವು ಹಿಟ್ಟನ್ನು ಕಲಸೆತ್ತಿಟ್ಕೊಳ್ಬೇಕು. ನಾನು ರೊಟ್ಟಿಯನ್ನು ತಟ್ಟೋದಕ್ಕೆ ಇಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಬಟ್ಟೆ ಮೇಲೆ ನಾನು ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲಿಗೆ ನಾವು ನೀರಿನಲ್ಲಿ ಪೂರ್ತಿಯಾಗಿ ಅದ್ದಿ ಅದನ್ನು ನೀರೆಲ್ಲವನ್ನು ಹಿಂಡ್ಕೊಳ್ಬೇಕು. ನಂತರ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಭಾಗದಲ್ಲೂ ಸ್ವಲ್ಪ ನೀರನ್ನು ನಾವು ಸ್ಪ್ರಿಂಕಲ್ ಮಾಡಿಕೊಂಡು ನಾವು ಈಗಾಗಲೇ ಕಲಸಿಟ್ಟಿರುವಂತಹ ರಾಗಿ ಹಿಟ್ಟಿನ ಒಂದು ಉಂಡೆಯನ್ನು ತೆಗೆದುಕೊಂಡು ನಾವೀಗ ರೊಟ್ಟಿಯನ್ನು ತಟ್ಕೊಳ್ಳೋಣ. ರೊಟ್ಟಿಯನ್ನು ನಮಗೆ ಬೇಕಾದ ಆಕಾರದಲ್ಲಿ ನಾವು ತಟ್ಕೊಳ್ಬೋದು. ಮಂದವಾಗಿ ಬೇಕಂದರೆ ಮಂದವಾಗಿ, ತೆಳುವಾಗಿ ಬೇಕಂದರೂ ಕೂಡ ತೆಳುವಾಗಿ ತಟ್ಕೊಳ್ಬೋದು. ಈ ರೀತಿ ನಾವು ಕೈಯನ್ನು ನೀರಿನಲ್ಲಿ ಹಚ್ಕೊಳ್ತಾ ನಾವು ರೊಟ್ಟಿಯನ್ನು ತಟ್ಕೊಳ್ತಾ ಹೋಗಬೇಕು. ಇದು ಯಾವುದೇ ಕಾರಣಕ್ಕೂ ಕೀಳುವಂತಹ ಚಾನ್ಸಸ್ ಇರೋದಿಲ್ಲ. ಈಗ ತಾನೇ ಅಡುಗೆ ಕಲಿತಾ ಇರೋರು ಸಹಿತ ಇದನ್ನು ತುಂಬ ಈಸಿಯಾಗಿ ರೊಟ್ಟಿಯನ್ನು ತಟ್ಕೊಳ್ಬೋದು. ಈ ರೀತಿ ನಾವು ರೊಟ್ಟಿಯನ್ನು ತಟ್ಟಿ ರೆಡಿ ಆದ ನಂತರ ನಾನೀಗಾಗಲೇ 1 ಕಾವಲಿಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಕಾದಿರುವಂಥ ಈ ತವಾ ಮೇಲೆ ನಾವು ತಟ್ಟಿರುವಂಥ ರೊಟ್ಟಿಯನ್ನು ಬಟ್ಟೆ ಸಮೇತವಾಗಿ ತೆಗೆದು ಉಲ್ಟಾ ಹಾಕ್ಕೊಳ್ಬೇಕು. ಮೇಲ್ಭಾಗದಿಂದ ನಾವು ಬಟ್ಟೆಯನ್ನು ಆರಾಮಾಗಿ ತೆಗೆದುಕೊಳ್ಬಹುದು. ಇದ್ರ ಮೇಲ್ಭಾಗದಲ್ಲಿ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನಾವು 1 ಬಟ್ಟೆಯನ್ನು ನೀರಿನಲ್ಲಿ ಹದ್ದಿ ಮೇಲ್ಭಾಗದಲ್ಲಿ ಅದಕ್ಕೆ ನಾವು ಹಚ್ಕೊಳ್ಬೇಕು. ಈ ರೀತಿ ಹಚ್ಚಿದ ನಂತರ 1 ಸ್ಪ್ಯಾಚುಲದ ಸಹಾಯದಿಂದ ಅದರ ಮತ್ತೊಂದು ಬದಿಯನ್ನು ಕೂಡ ನಾವಿಲ್ಲಿ ಸುಟ್ಕೊಳ್ಳೋಣ. ಇದು ಬೇಯಲಿಕ್ಕೆ ಸುಮಾರು 2-3 ನಿಮಿಷಗಳ ಕಾಲ ಬೇಕಾಗುತ್ತೆ. ಇದು ರಾಗಿ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಇದನ್ನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಟರೆ ಇದರ ಮೇಲ್ಭಾಗವೆಲ್ಲ ಬೇಗನೆ ಕಪ್ಪಾಗುತ್ತೆ, ಆದರೆ ಒಳಭಾಗದಲ್ಲಿ ಇದು ಬೆಂದಿರೋದಿಲ್ಲ. ಈಗ ಇದರ ಮೇಲ್ಭಾಗದಲ್ಲಿ 1 ಚಮಚದಷ್ಟು ತುಪ್ಪವನ್ನು ನಾವು ಹಚ್ಕೊಂಡ್ರೆ ನಮಗೀಗ ಬಿಸಿಯಾದ ಕ್ರಿಸ್ಪಿಯಾದಂತಹ ರಾಗಿ ರೊಟ್ಟಿ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ಇದೇ ರೀತಿ ಮತ್ತೊಂದು ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಬಟರ್ ಪೇಪರ್ ಮೇಲೋ ಅಥವಾ ಪ್ಲಾಸ್ಟಿಕ್ ಕವರ್ಗಳ ಮೇಲೆ ನಾವು ರೊಟ್ಟಿಯನ್ನು ತಟ್ಕೊಂಡ್ರೆ 2-3 ರೊಟ್ಟಿ ತಟ್ಟೋದೊಳಗೆ ಪೇಪರ್ ಹರಿಬಹುದು, ಅಥವಾ ಪ್ಲಾಸ್ಟಿಕ್ ಕವರ್ ಆದರೆ ತವಾ ಮೇಲೆ ಹಾಕಿದಾಗ ಅದು ತವಾಗೆ ತಚ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಆದರೆ ನಾವು ಈ ರೀತಿ ಬಟ್ಟೆ ಮೇಲೆ ತಟ್ಟಿ ರೊಟ್ಟಿಯನ್ನು ಮಾಡಿಕೊಂಡಾಗ ಬಟ್ಟೆ ಯಾವುದೇ ಕಾರಣಕ್ಕೂ ತವಾಗೆ ಕಚ್ಕೊಳ್ಳೋದಿಲ್ಲ, ಹಾಗೆ ರೊಟ್ಟಿ ಕೂಡ ಕಿತ್ತು ಬರೋದಿಲ್ಲ. ಹೆಲ್ತ್ ವೈಸ್ ನೋಡೋದಾದರೆ ಇದು ತುಂಬಾ ಒಳ್ಳೆಯ ವಿಧಾನ ಅಂತಲೇ ನಾನು ಹೇಳ್ತೀನಿ. ಬನ್ನಿ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಮತ್ತು ಸುಲಭವಾದ ವಿಧಾನದಲ್ಲಿ ನಾವು ರೊಟ್ಟಿಯನ್ನು ಮಾಡಿಕೊಂಡ್ವಿ ಅಂತ. ನಾನಿಲ್ಲಿ ಬೆಣ್ಣೆ ಮತ್ತು ಮೊಸರು ಬೆಲ್ಲದೊಟ್ಟಿಗೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಮೊಸರು ಬೆಲ್ಲದೊಟ್ಟಿಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಚಟ್ನಿನೇ ಬೇಕು ಅನ್ನೋರಾದರೆ ಇದಕ್ಕೆ ಕಡಲೆಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಇದು ಎಷ್ಟು ಸಾಫ್ಟಾಗಿ ಈ ರೊಟ್ಟಿ ಬಂದಿದೆ ಅಂತ. ಇದಕ್ಕೆ ಎಲ್ಲ ರೀತಿಯ ತರಕಾರಿಗಳನ್ನು ನಾವು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದು ಎಲ್ಲ ಏಜಿನ ಗ್ರೂಪ್ನವರು ಕೂಡ ಇದನ್ನು ತಿನ್ನಬಹುದು, ತುಂಬಾ ಹೆಲ್ದಿಯಾಗಿರುತ್ತೆ. ರಾಗಿ ಮುದ್ದೆ ತಿಂದು ಬೇಜಾರಾಗಿದ್ದಾಗ ಈ ರೀತಿ ರೊಟ್ಟಿಯನ್ನು ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ಳಿ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ತ್ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.